ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ, ಇವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಸಟ್ ಪುಡ್ಡಡು. ಸ್ಟವ್ ಮುಂದೆ ಕೂತಿರೋವಾಗ ಲವ್ ಇಂದ ಕುಕ್ ಮಾಡಿ, ಸುಮಾರು ಆಗಿರೋ ಅಡಿಗೆನು ಸೂಪರ್ ಆಗತ್ತೆ. ಐ ಲವ್ ಯು, ಐ ಲವ್ ಯು. ಈಗ ಅಡಿಗೆ ಮಾಡುವಾಗ ಯಾವತ್ತನ ನೀವು ಡ್ಯಾನ್ಸ್ ಮಾಡ್ಕೊಂಡು ಅಡಿಗೆ ಮಾಡಿದ್ರಾ? ಇಲ್ಲ ನೋಡಿ, ನಮ್ ಬಂದಿ ಸ್ಟೆಪ್. ಸರ್ ಹೇಗ ಅನ್ಸ್ತದ ನಿಮ್ಗೆ, ಒಂದ್ಸರಿ ಈ ರೆಸಿಪಿ ಮಾಡಿ ತಿಂದ್ರೆ ನಿಮ್ ಯಜಮಾನ್ರು ಬರೀ ನಿಮ್ ಹಿಂದೆನೇ ಸುತ್ತಾರೆ? ಮೀನ್ ಮಾಸ್ನೇ ಗಮ್ ಅಂತ ಬರ್ತಾಯ್ತೆ. ದೇವಿ ದೇವಿ ರೀ, ನಿನ್ ದೊರೆ ಬಂದವನೇ ಹೊಸಿ ನಿನ್ ಪೇಸ್ ಕಟ್ ತೋರಿಸ್ಬಿಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ನಾನು ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಲೊಕೇಶನ್ ಅಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ರಾ? ಈ ಒಂದು ತಂಪಾದ ವಾತಾವರಣ, ಈ ವಾತಾವರಣದಲ್ಲಿ ಒಂದು ಒಳ್ಳೆ ರೆಸಿಪಿನ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಆದ್ರೆ ಫಾರ್ ಅ ಚೇಂಜ್ ಇವತ್ತು ನಾನು ಆ ರೆಸಿಪಿನ ಮಾಡ್ತಿಲ್ಲ, ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾ ಸ್ಟಾರು, ನಾನು ಇವರನ್ನ ಕರೆಯೋದು ಶೆಟ್ರು. ಇವರೊಂಥರ ಕುಕ್ಕರು ಕಮ್ ಡ್ಯಾನ್ಸರು. ಸೊ ಪ್ಲೀಸ್ ವೆಲ್ಕಮ್ ಸಟ್ ಪುಡ್ಡಡು. ಎಸ್, ಇವತ್ ನನ್ ಜೊತೆ ಪ್ರಭು ಶೆಟ್ಟಿ ಅವರು ಇದ್ದಾರೆ. ನೀವೆಲ್ಲರೂ ಇವರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕುಕಿಂಗ್ ಮಾಡೋದು ನೋಡಿರ್ತೀರಾ, ಒಳ್ಳೊಳ್ಳೆ ರೆಸಿಪಿನ ತೋರಿಸ್ತಿರ್ತೀರಾ. ಸೊ ಇವತ್ತು ನನಗೆ ಯಾವ ರೆಸಿಪಿ ಮಾಡ್ಕೊಡ್ತೀರಾ? ಇವತ್ ನಂಗೆ ಯಾಕೋ ಮೀನ್ ಸಾರು ಊಟ ಮಾಡಂಗ ಆಗ್ಬಿಟ್ಟೈತೆ. ಇವತ್ತು ಬಿಸಿ ಬಿಸಿಯಾಗಿ ಫಿಶ್ ಕರಿ ಮಾಡ್ಕೊಡ್ತೀನಿ, ನೀರ್ ದೋಸೆ. ಕಳ್ದೋಗ್ತೀರಾ? ಕಳ್ದೋಗ್ತೀನಿ. ಎಸ್, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಓಕೆ, ಮಂಗಳೂರು ಸ್ಟೈಲ್ ಮಾಡ್ತಿದ್ದೀರಾ? ಹೌದು. ಅಲ್ಲ, ಬಟ್ಟೆನು ಮಂಗಳೂರು ಸ್ಟೈಲ್ ಅಲ್ಲಿ ಹಾಕೊಂಡ್ಬಂದಿದ್ರೆ ಮಂಗಳೂರು ಸ್ಟೈಲ್ ಫಿಶ್ ಮಾಡುವಾಗ ಇದೇ ತರ ಮಾಡ್ಕೊಂಡ್ರೆ ಒಂಥರ ಮಜಾ ಅಲ್ವಾ? ಅಲ್ವಾ, ಒಳ್ಳೆ ಕಂಫರ್ಟಬಲ್ ಬಟ್ಟೆ ಹಾಕೊಂಡು ಇವಾಗ ನಂಗೊಂದೊಳ್ಳೆ ಫಿಶ್ ಕರಿ ಅಂಡ್ ನೀರ್ ದೋಸೆನ ಮಾಡ್ಕೊಡ್ತಾರೆ. ನಾನಂತೂ ಕಾಯ್ತಾ ಇದ್ದೀನಿ ತಿನ್ನೋದಕ್ಕೆ. ಶುರು ಮಾಡ್ಬಿಡೋಣ. ಶುರು ಮಾಡೋಣ, ಬನ್ನಿ ಹೋಗೋಣ. ಬಂದ್ರ ಸೊ ಇವಾಗ ಫಿಶ್ ಕರಿ ಮಾಡೋಣ. ಅದಕ್ಕೂ ಮುಂಚೆ ಫಿಶ್ ಕರಿ ಮಾಡೋದಕ್ಕೆ ಏನೇನ್ ಬೇಕು? ಸ್ವಲ್ಪ ಎಣ್ಣೆ, ಮೆಂತ್ಯ, ಓಕೆ, ಧನಿಯಾ, ಇದು ಜೀರಿಗೆ, ಬ್ಯಾಡಿಗೆ ಮೆಣಸಿನ, ಬಾಡಿಗೆ ಮೆಣಸಿನಕಾಯಿ, ಜೀರಿಗೆ, ನಾಟಿ ಈರುಳ್ಳಿ, ನಾಟಿ ಈರುಳ್ಳಿ, ಆಮೇಲೆ ಇದು ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಶುಂಠಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡಿದ್ದೀವಿ, ಕರಿಬೇವು, ಓಕೆ. ಇಷ್ಟೆಲ್ಲ ಐಟಮ್ಸ್ ಬೇಕು, ಸುಮಾರು ಐಟಮ್ಸ್. ಸಿಂಪಲ್ ಆಗಿ ಸ್ವಲ್ಪ ಐಟಮ್ ಅಲ್ಲೇ ಟೇಸ್ಟಿಯಾಗಿ ಫಿಶ್ ಕರಿ ಮಾಡ್ಬೋದು. ಇವಾಗ ಓಕೆ, ಫಿಶ್ ಕರಿ ಮಾಡಕ್ಕೆ ಇದೆಲ್ಲ ಬೇಕು. ಯಾವ ಫಿಶ್ ತಂದಿದ್ದೀರಾ? ವೈಟ್ ಫಿಶ್. ವೈಟ್ ಫಿಶ್? ನಿಮ್ ತರ ವೈಟ್ ಫಿಶ್? ಅಯ್ಯೋ, ನಂತರ ವೈಟ್ ಫಿಶ್ ಅಂತೆ? ವೈಟ್ ಫಿಶ್ ಅದು. ನಾನು ಫಸ್ಟ್ ಟೈಮ್, ನಾನು ತಿಂದಿಲ್ಲ ಅನ್ಸುತ್ತೆ ಅದನ್ನ. ಈ ಸರಿ ತಿನ್ನಿ, ಸೂಪರ್ ಆಗಿರುತ್ತೆ. ಓಕೆ, ವೈಟ್ ಫಿಶ್, ವೈಟ್ ಫಿಶ್ ನಾನು ಇವತ್ತು ಟ್ರೈ ಮಾಡ್ತೀನಿ, ಹೇಗಿರುತ್ತೆ ಅಂತ ನಿಮಗೂ ಹೇಳ್ಕೊಡ್ತೀನಿ. ಆ್ಯಂಡ್ ಶುರು ಮಾಡ್ಬಿಡೋಣ. ಓಕೆ, ಆಗಿದ್ರೆ ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡೋಣ. ಸರ್, ಒಂದು ಎರಡು ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, ಸಾಸಿವೆ ಅರ್ಧ ಸ್ಪೂನ್, ಎರಡು ಸ್ಪೂನ್ ಧನಿಯಾ, ಜೀರಿಗೆ ಬಂದು ಒಂದು ಅರ್ಧ ಸ್ಪೂನ್, ಅರ್ಧ ಸ್ಪೂನ್ ಪೆಪ್ಪರ್, ಸೌದೆ ಒಳೆಯಲ್ಲಿ ಮಾಡೋದು ಒಂದು ಖುಷಿ ಅಲ್ವಾ? ಬೇಗನೂ ಆಗತ್ತೆ, ಟೇಸ್ಟ್ ಚೆನ್ನಾಗಿರತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ತಗೊಳ್ಳಿ ಮೆಣಸಿನ್ಕಾಯಿ. ಈಗ ಬಾಡಿಗೆ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಒಂದು ಒಂದು 15. ಇಲ್ಲ ಇರಲಿ, ಸ್ವಲ್ಪ ಖಾರ, ಬೇರೇನು ಖಾರ ಯೂಸ್ ಮಾಡಲ್ಲ. ಹಾಂ, ಖಾರ ತಿಂತೀವಿ. ಒಳ್ಳೆ ಘಮ ಬರ್ತಿದೆ ಆಯ್ತಾ ಆಲ್ರೆಡಿ. ಆ್ಯಂಡ್ ಮೋರ್ ಓವರ್, ಇವಾಗ ಕುಕ್ ಮಾಡ್ತಾ ಇರೋದು ಮಡಿಕೆನಲ್ಲಿ, ಅಂದರೆ ಮಣ್ಣಿನ ಪಾತ್ರೆ. ಹೌದು. ಈಗ ಈ ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಹಾಂ, ಈಗ ನಾವು ಇದು ಹುಣಸೆ ಹುಣ್ಣೆ ಸ್ವಲ್ಪ ನೀರಲ್ಲಿ ನೆನೆಸಿಕೊಳ್ಳೋಣ. ಓಕೆ, ಕೊಡಿ. ಈ ಈ ಪಾತ್ರೆಗೆ ಹಾಕ್ತೀರಾ? ಈ ಬೋಳ್ಗೆ ಹಾಕೋಣ. ಹಾಂ, ಕೊಡಿ. ಒಂದು ನಿಂಬೆ ಹಣ್ಣು ಹಾಕಿ. ಇಷ್ಟು ಸಾಕಾ? ಹಾಂ, ಸಾಕು. ಓಕೆ, ಇನ್ನೊಂಚೂರು ಹಾಕಿ. ಇನ್ನೊಂಚೂರು? ಹಾಂ, ಸಾಕು ಬಿಡಿ. ಈಗ ಇದನ್ನ ಫಿಶ್ ಕರಿಗೆ ಸ್ವಲ್ಪ ಯಾವಾಗಲೂ ಹುಣಸೆಹಣ್ಣು ಎಷ್ಟು ಹಾಕ್ತೀರೋ ನೆನೆಸಿಕಣ. ಹಾಂ, ಸೈಡ್ಗೆ ಇಡೋಣ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಅದು ಒಳ್ಳೆ ಟೇಸ್ಟ್ ಕೊಡತ್ತಲ್ವಾ? ಹೌದು, ಪಕ್ಕ. ಸ್ವಲ್ಪ ಅರಿಶಿನ ಕೊಡಿ. ಹಾಂ, ಒಂದು ಅರ್ಧ ಸ್ಪೂನ್. ಇನ್ನೂ ಕಡಿಮೆ ಮಾಡ್ಕೊಳ್ಳಿ. ಇಷ್ಟ? ಹಾಂ, ಸಾಕು ಬಿಡಿ. ಅರಿಶಿನ ಹಾಕಿದ್ದು? ಹೌದಲ್ಲ, ಈ ಘಮ ಇದೆಯಲ್ಲ, ಕೊಬ್ಬರಿ ಬಂದು ಲೈಟಾಗಿ ಒಂಥರ ಚೆನ್ನಾಗಿ ಫ್ರೈ ಆದರೆ ನೋಡಿ ಹೇಗಿದೆ ನೋಡಿ,
ಗಮ 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 ಅನ್ಸ ನೋಡಿ ಹೌದು ಸ್ಮೆಲ್ ಹೇಗಿದೆ ನೋಡಿ ಈಗ ಇದನ್ನ ನಾವು ಇದನ್ನ ರುಬ್ಕೊಳ್ಳೋಣ ರುಬ್ಕೊಳ್ಳೋಣ ಕರ್ಬೇವ್ ಹಾಕ್ತಿದ್ವಿ ಇನ್ನೊಂದು ಸೂರ ಆಯ್ತು ಹಾಂ ಸಾಕು ಬಿಡಿ ಮಸ್ತುಂಡು ತಿನ್ಲಿಕ್ಕೆ ಎಷ್ಟು ಚಂದ ಉಂಟು ಗೊತ್ತಾ ನಿಮಗೆ ಇವಾಗ ನಾವೇನು ಹುರ್ಕೊಂಡಿದ್ದೀವಲ್ವಾ ಅದ್ರ ಜೊತೆಗೆ ಹುಣಸೆ ಹಣ್ಣು ಹಾಕೊಂಡು ರುಬ್ಕೊಂಬರ್ಬೇಕು ನಾವು ಹೋಗಿ ರುಬ್ಕೊಂಬರ್ತೀವಿ ಹುಣಸೆ ಹುಳಿ ಹಾಕಿ ಎಲ್ಲ ಹಾಕಿ ಓಕೆ ರುಬ್ಬಿ ಕೊಡಪ್ಪ ರಾಜ ಶುಂಠಿ ಬೆಳ್ಳುಳ್ಳಿನ ಈಗ ನಾವು ರುಬ್ಕೊಂಡ್ವಲ್ಲ ಅದ್ರ ಜೊತೆಯಲ್ಲಿ ಇದು ಹಾಕಿ ರುಬ್ಕೋಬೇಕು ರುಬ್ಕೋಬೇಕಾ ಸರಿ ಹಂಗಿದ್ರೆ ಇದು ರುಬ್ಬೋದಕ್ಕೆ ಇದಾದ್ಮೇಲೆ ಈಗ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಸಾಂಬಾರ್ ಒಗ್ಗರಣೆ ಶುರು ಮಾಡೋಣ ಶುರು ಮಾಡೋಣ ಓಕೆ ಈಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋಣ ಹಾಕಿ ಎಣ್ಣೆ ಹಾಕಿದೀವಿ ಈಗ ಸಾಂಬಾರ್ ಈರುಳ್ಳಿ ಹಾಕೋಣ ಯಾಕಂದ್ರೆ ಹೆಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಹೌದು ಸಾಂಬಾರ್ ಈರುಳ್ಳಿ ತುಂಬಾ ಒಳ್ಳೇದು ಹೆಲ್ತ್ಗೆ ತುಂಬಾ ಒಳ್ಳೇದು ಅಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಈ ತರ ಅದಕ್ಕೆ ನಾವು ಕಟ್ ಮಾಡಿಲ್ಲ ಅಲ್ವಾ ಕಟ್ ಮಾಡಿಲ್ಲ ಕಟ್ ಮಾಡ್ಕೋ ಕಟ್ ಮಾಡಿ ಹಾಕೋಬಹುದು ಅಥವಾ ಹಾಗೇನು ಹಾಕೋಬಹುದು ನಾವು ಹಾಗೆ ಹಾಕ್ತಾ ಇದೀವಿ ಸುಮ್ಮನೆ ಟೇಸ್ಟ್ಗೋಸ್ಕರ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೋತ ಇದೀವಿ ಈಗ ಈ ಸಾಂಬಾರು ಈರುಳ್ಳಿಯಲ್ಲಿ ನೀವು ಅಡುಗೆ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗೆ ಆಗಲಿ ಅಥವಾ ಮೀನು ಸಾರ್ಗಾಗಲಿ ಯಾವುದೇ ಆಗಲಿ ಆದಷ್ಟು ಸಾಂಬಾರು ಈರುಳ್ಳಿ ಯೂಸ್ ಮಾಡಿ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಇರೋದನ್ನು ಕ್ಲಿಯರ್ ಆಗುತ್ತೆ ಆರೋಗ್ಯಕರವಂತ ಅಡುಗೆ ಅದು ತುಂಬ ಹೆಲ್ತಿ ನೀವು ನಿಮ್ಮ ಮನೆಯಲ್ಲಿ ಈ ಥರ ರೆಸಿಪಿನ ಯಾವತ್ತೂ ಟ್ರೈ ಮಾಡಿ ನೋಡಿ ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಿ ಕಾವ್ಯಶ್ರೀ ಮೇಡಮ್ ಅವರು ನಮಗೆ ಟೊಮೊಟೊ ಹಚ್ಕೊಡ್ತಾ ಇದ್ದಾರೆ ಇವತ್ತು ಅವರು ಫಿಶ್ ಕರಿ ನೋಡಿ ಕುತ್ಕೊಂಡು ಎಷ್ಟು ಖುಷಿಯಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲ ಹೆಣ್ಮಕ್ಳಿಗೆ ಒಳೆ ಮುಂದೆ ಅಡುಗೆ ಮಾಡಕ್ ಕಷ್ಟ ಬಟ್ ನಮ್ಮ ಕಾವ್ಯಶ್ರೀ ಅವ್ರಿಗೆ ಫುಲ್ ಖುಷಿ ಖುಷಿ ನಮ್ಮ ಎಷ್ಟು ಖುಷಿಯಾಗಿ ನೋಡಿ ಅಡುಗೆ ಮಾಡ್ತಾ ನಮ್ಮ ಕುಕ್ಕಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ ಅಡುಗೆ ನೀವು ಮಾಡ್ತೀರಾ ಮನೇಲಿ ಮನೇಲಿದ್ರೆ ಮಾಡ್ತೀನಿ ಶೂಟಿಂಗ್ ಹೋದ್ರೆ ಇಲ್ಲ ಇರಲಿ ಅಲ್ವಾ ಆದಷ್ಟು ಮನೇಲಿ ಟ್ರೈ ಮಾಡ್ತೀರಲ್ಲ ಹೌದು ನಿಮ್ಗೆ ಏನು ಅಡುಗೆ ಇಷ್ಟ ನಾನ್ ವೆಜ್ ಜಾಸ್ತಿ ಇಷ್ಟ ನಾನ್ ವೆಜ್ ಅಲ್ಲಿ ಇಷ್ಟ ಯಾವುದು ಬಿರಿಯಾನಿ ಕೋಳಿ ಸಾರು ಅಂದ್ರೆ ಮುದ್ದೆ ಬಿರಿಯಾನಿ ಏನ್ ಗೊತ್ತಾ ಒಂದು ಕಾಡಿಗೆ ರಾಜ ಅಂದ್ರೆ ಏನ್ ಹೇಳಿ ಒಂದು ಕಾಡಿಗೆ ರಾಜ ಸಿಂಹ ಅದೇ ತರ ಇಷ್ಟೇ ತರ ಊಟ ಇದ್ರು ಬಿರಿಯಾನಿನೇ ಕಿಂಗು ಸೂಪರ್ ಕಿಂಗು ಆದ್ರೂ ರಾಗಿ ಮುದ್ದೆನೂ ಕಿಂಗೆ ಬಿಡಿ ಅಲ್ಲ ಅದು ನಮ್ಮ ಫೇವರೇಟ್ ಅದು ಫೇವರೇಟ್ ಅಲ್ಲ ಅದು ರಾಗಿ ಮುದ್ದೆ ಅನ್ನೋದು ಬಂದ್ಬಿಟ್ಟು ಎಲ್ಲಾ ಸಾರ್ ಯೂಸ್ ಆಗುತ್ತೆ ಹೌದು ಬಟ್ ಬಿರಿಯಾನಿ ಅನ್ನೋದು ಬಂದ್ಬಿಟ್ಟು ಒಂಥರ ಕ್ರೇಜ್ ಅಲ್ವಾ ಎಲ್ರೂ ಬಿರಿಯಾನಿ ಅಂದ್ರೆ ಒಂಥರ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ಲ ನಿಮ್ದು ಫೇಮಸ್ ಒಂದ್ ಡೈಲಾಗ್ ಇದೆಯಲ್ಲ ಸ್ಟವ್ ಮುಂದೆ ನಿಂತಿರೋವಾಗ ಲವ್ ಇಂದ ಕುಕ್ ಮಾಡ್ಬೇಕು ಆಗ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ ಓಕೆ ಸೂಪರ್ ಆಗುತ್ತೆ ಸ್ಟವ್ ಮುಂದೆ ನಿಂತಿರೋವಾಗ ಲವ್ ಇಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಹಿಂಗೆ ಈ ತರ ಎಲ್ಲ ನೀವು ಫಾರ್ಮ್ ಅಲ್ಲಿ ಮಾಡ್ಕೊಂಡಿದ್ದು ನಮ್ ಡೈಲಾಗ್ ನೇ ನೀವು ಹೇಳಿ ಸ್ಟವ್ ಮುಂದೆ ಕೂತಿರೋವಾಗ ಲವ್ ಇಂದ ಕುಕ್ ಮಾಡಿ ಸುಮಾರ್ ಆಗಿರೋ ಅಡಿಗೆನು ಸೂಪರ್ ಆಗುತ್ತೆ ಐ ಲವ್ ಯು ಐ ಲವ್ ಯು ಈಗ ಎರಡು ಟೊಮೊಟೊ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡ್ಕೊಂಡಿದ್ದೀನಿ ಆಗ್ತಾ ಇದೀವಿ ಇದು ಕೊತ್ತಂಬರಿ ಹಚ್ಚಬೇಕಾ ಇಲ್ಲ ಬೇಡ ಬೇಡ ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ಫೈನಲ್ ಟಚ್ ಫೈನಲ್ ಸುಮ್ಮನೆ ಅವಾಗ ಒಂಥರ ಟೇಸ್ಟಿಗೆ ಗಾರ್ಲಿಗೆ ಈ ಥರ ಸ್ಟೈಲಲ್ಲಿ ತಿಂದಿದ್ದೀರಿ ಯಾವ ಥರ ನೀವು ಇಲ್ಲ ಸರ್ ಈ ಥರ ನೋಡಿ ಈ ಲೊಕೇಶನ್ ನೋಡಿ ಈ ವಾತಾವರಣ ಅಲ್ಲ ಇಷ್ಟೇ ಹೋಟ್ಲಿಗೆ ಹೋದ್ರೇನು ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ರೇನು ನಮ್ಮ ಅಲ್ಲಿ ಥರ ಕುತ್ಕೊಂಡು ಚಾಪೆಯಲ್ಲಿ ಕುತ್ಕೊಂಡು ಈ ಥರ ಅಡುಗೆ ಮಾಡಿಕೊಂಡು ಕಂಫರ್ಟಬಲ್ ಮಾತಾಡಿಕೊಂಡು ಲೈಫಲ್ಲಿ ಈ ಥರ ಖುಷಿ ಯಾವ್ದು ಬರುತ್ತೆ ನೋಡಿ ಆಗಿಲ್ಲ ಕಾದ್ರೆ ಚೌಟಿ ಆಗಿದೆ ನೋಡಿ ಹೌದು ಅದನ್ನು ಅವಾಗ ನಾನು ಕಂಟೆಂಟ್ ಹೇಳ್ದಲ್ಲ ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಅಂತ ಅದೇ ಥರ ಪ್ರತಿಯೊಬ್ಬರು ಹಸ್ಬೆಂಡ್ ವೈಫ್ ನಿಂತಿರೋವಾಗ ಲವ್ವಿಂದ ಇಬ್ಬರೂ ಲವ್ವಿಂದ ಅಡುಗೆ ಮಾಡಿದ್ರೆ ಸಖತ್ತಾಗಿರುತ್ತೆ ಕರೆದೋಗ್ತೀರಾ ಅದರಿಂದ ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯಲ್ಲಿ ದಿನ ಕಷ್ಟಪಡ್ತಾರೆ ಅಲ್ವಾ ಕಷ್ಟಪಡ್ತಾರೆ ಪಾಪ ಅವ್ರು ಎದ್ದು ಮಕ್ಕಳಿಗೆ ಕಲಿಸೋದು ಅದಕ್ಕೆ ಮನೆ ಕೆಲಸ ಮಾಡೋದು ಬಟ್ಟೆ ಒಗೆಯೋದು ಹಲವಾರು ಕೆಲಸಗಳಿರುತ್ತೆ ನಾವು ಜೊತೆ ಇದ್ದು ಸ್ವಲ್ಪ ಅಟ್ಲೀಸ್ಟ್ ಕೈಲಾದಷ್ಟು ಹೆಲ್ಪ್ ಮಾಡಬೇಕು ಗಂಡಸರು ನಾವು ಮಾಡಬಾರ್ದು ಅಂತ ಈಗ ತೋರಿಸ್ಬಾರ್ದು ಈಗ ಏನಕ್ಕೆ ಹೌದು ಶೇರ್ ಮಾಡ್ಕೋಬೇಕು ಮತ್ತೆ ಎಲ್ಲ ಕೆಲಸ ಇವಾಗ ಆ ಪಾಪ ಹೆಣ್ಮಕ್ಳು ಅವ್ರ ತಾಯಿ ಮನೆ ಬಿಟ್ಟು ಗಂಡನ ನಂಬ್ಕೊಂಡು ಬಂದಿರ್ತಾರೆ ಅದಕ್ಕೆ ತೆಗ್ದಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ವ ಅದರಿಂದ ಆದಷ್ಟು ಫ್ಯಾಮಿಲಿ ಜೊತೆ ಕುತ್ಕೊಂಡು ಯಾವತ್ತು ರಜಾ ಸಿಗುತ್ತೋ ಅಥವಾ ನಿಮ್ಗೆ ಯಾವತ್ತು ಕೆಲಸ ಇರೋ ಆವತ್ತು ದಿನ ಮಾಡಿ ಹೌದು ಅಲ್ವಾ ಒಂದಿನ ಹೆಲ್ಪ್ ಮಾಡಿದ್ರೆ ಸಖತ್ ಖುಷಿ ಪಡ್ತಾರೆ ಅವ್ರು ತುಂಬಾ ಖುಷಿ ಆಗ್ತಾರೆ ನೆಕ್ಸ್ಟ್ ಇನ್ನೊಂದು ಸುಮಾರು ಜನ ಅಡುಗೆ ಮಾಡಿದ ತಕ್ಷಣ ಏನು ಅಯ್ಯ ಉಪಕಾರ ಹೋಗಮ್ಮ ಅಂತಾರೆ ಬೇಡ ಅದೇ ಪ್ರೀತಿಯಿಂದ ಹೇಳಿ ಇಲ್ಲ ಚಿನ್ನು ಉಪ್ಪು ಕಮ್ಮಿ ಇದೆ ನಾಳೆ ಚೆನ್ನಾಗಿ ಮಾಡು ಹೇಳಿದ್ರಿ ಅದೇ ನೀನು ಏಯ್ ಖಾರ ಚೆನ್ನಾಗಿಲ್ಲ ಎತ್ಕೊಡೋಗು ಅಂದ್ರೆ ಏನ್ ಮಾಡ್ತಾರೆ ಈ ನನ್ನ ಮಗನಿಗೆ ಒಬ್ಬ ಮನಸ್ಸೊಳಗೆ ಬೈಕು ಅಂತಾಳೆ ನಾಳೆ ತಿನ್ನ ಇನ್ನೂ ಸ್ವಲ್ಪ ಜಾಸ್ತಿ ಆಗೋಣ ಅಂತ ಅದೇ ಪ್ರೀತಿಯಿಂದ ಹೇಳಿದ್ರೆ ಏನಂತೀರಾ ಈಗ ಕರಿಬೇವು ಸೊಪ್ಪನ್ನ ಕಾವ್ಯಶ್ರೀ ಅವ್ರು ಹಾಕ್ತಾ ಇದ್ದಾರೆ ಇಷ್ಟ ಆಗ್ಲಾ ಹಾಕಿ
ನಿಮ್ಮ ಪ್ರೀತಿ ಎಷ್ಟು ಬರುತ್ತೋ ಅಷ್ಟು ಹಾಕಿ, ಅದು ಎಷ್ಟಾಗ್ತ ಅಷ್ಟು ಒಳ್ಳೇದು ಆರೋಗ್ಯ. ನೋಡಿ ಆವಾಗಲೇ ಮಸಾಲ ಹುರ್ಕೊಂಡ್ವಲ್ಲ, ಈ ಮಸಾಲ ಕಲರ್ ನೋಡಿ, ನಾವು ಯಾವುದು ಕಲರ್ ಪೌಡರ್ ಹಾಕಿಲ್ಲ ನೋಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಣ್ಣು ಹಿಂಗಾಗ್ತಿದೆ, ಯಾಕೆ ಅಂದ್ರೆ ಹೊಗೆ ಬಂದು ಒಂದು ಹೊಡಿತಿದೆ. ಅಭ್ಯಾಸ ಇಲ್ಲ ಅಲ್ಲ ಅಷ್ಟು ಒಲೆ ಮುಂದೆ ಮಾಡಿ, ಹಾಗಾಗಿ ಮಾಡ್ತಾ ಮಾಡ್ತಾ ಬಂದ್ಬಿಡತ್ತೆ. ಇನ್ನೊಂದ್ ಮೂರ್ ಸಲ ಈ ತರ ಅಡಿಗೆ ಮಾಡಿದ್ರೆ ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಇನ್ನು ಕಾವ್ಯಶ್ರೀ ಅವ್ರು ಬರ್ತಾ ಇರ್ತಾರೆ, ಅವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋವಾಗ ಇನ್ಮೇಲೆ ಒಲೆ ಒಲೆ ಮೇಲೆ ಕುತ್ತಿ ಕುದಿ ಕುಂಡ್ರಿಸಿ ಕುಂಡ್ರಿಸಿ ನಿಮ್ಮೇಲೆ ಕುಣಿಸಲ್ಲ, ಪಕ್ಕದಲ್ಲಿ ನಿಮ್ಮನ್ನ ಕುಣಿಸಾಗ ಪಕ್ಕದಲ್ಲಿ ಕುತ್ಕೊಂಡು ಒಂದ್ ಅಡಿಗೆ ಖುಷಿ ಖುಷಿಯಾಗಿ ಮಾಡೋಣ. ಪಾಪ ತುಂಬಾ ದಿನದಿಂದ ಹೇಳ್ತಾ ಇದ್ರು, ಅಂಡ್ ನನಗ್ ಸಿಕ್ತಾಗ ಹೇಳ್ತಾ ಇದ್ರು ಮನೆಗೆ ಬನ್ನಿ ಒಳ್ಳೆ ರೆಸಿಪಿ ಮಾಡ್ಕೊಡ್ತೀನಿ ಅಂತ. ಇವತ್ತು ಬಂದೇ ಬಿಟ್ಟಿದೀನಿ ನೋಡಿ, ಋಣ ಇತ್ತು ಅಲ್ವಾ ಅಲ್ವಾ. ನೋಡಿ ಕಲರ್ ನೋಡಿ, ಬಾಡಿಗೆ ಮೆಣಸಿನಲ್ಲಿ ಉಪ್ಕೊಂಡ್ ಬಂದಿರೋ ಈ ನೋಡಿ ಪೇಸ್ಟ್ ಸಕ್ಕದಾಗಿದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮಸಾಲೆ ಹಾಕೋಣ. ಕಣ್ಣು ಹೇಗಿದೆ, ಮಜಾ ಇದೆ. ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ಲ. ನಾನು ಈ ಥರ ಮಡ್ಕೇಲಿ ಕುಕ್ ಮಾಡ್ತಾರ ಫಸ್ಟ್ ಟೈಮ್. ನಿಮ್ಮ ಮನೆಗೆ ಹೋಗಿ ನಿಮ್ಮ ತಾಯಿಗೆ ಇದೇ ಥರ ಮನೇಲಿರೋರಿಗೆ ಮಾಡ್ಕೊಡ್ತೀನಿ. ಚಟಾಪಟ ಚಟಾಪಟ ಬೇಗ ಮಾಡ್ಕೊಡ್ಬೇಕು, ಆದ್ರೆ ಭಯ ಗ್ಯಾಸ್ ಮೇಲೆ ಮಾಡ್ರೆ ಡಮ್ ಮಾಡುತ್ತೆ ಅಂತ. ಏನು ಆಗಲ್ಲ, ಹೌದಾ? ಅದನ್ನ ಹೇಳೋದು, ಲವ್ ಇಂದ ಕುಕ್ ಮಾಡಿ ಅವಾಗ ಮಡಿಕೆ ಸಹಿಸ್ಕೊಳ್ಳುತ್ತೆ. ಅದು ಪಾಪ ಪರವಾಗಿಲ್ಲ, ನಮ್ಮ ಮೇಲೆ ಪ್ರೀತಿ ಕೊಟ್ಟು ಅಡಿಗೆ ಮಾಡ್ತಾರಪ್ಪ, ಖುಷಿಯಿಂದ ಅದನ್ನು ಸ್ವಲ್ಪ ಟೇಸ್ಟ್ ಆಗಿ ಬರುತ್ತೆ ಅಲ್ವಾ? ಹೌದು, ನಿಜ. ನಾವಿನ್ನೂ ಉಪ್ಪು ಹಾಕಿಲ್ಲ, ಈಗ ಸ್ವಲ್ಪ ಹಾಕುವಂಥದ್ದು ಹಾಕಿ ರುಚಿಗೆ. ಇಷ್ಟು ಇಷ್ಟು ಬೇಕಂದ್ರೆ ಮತ್ತೆ ಹಾಕೋಬಹುದು, ಬೇಕಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ತೆಗಿಯಕ್ಕಾಗಲ್ಲ, ಏನಕ್ಕೂ ಆಗಲ್ಲ. ಹೌದು, ನೈಸ್. ಏನ್ ಫ್ಲೇವರ್ ನೋಡಿ. ಈಗ ಅಡಿಗೆ ಮಾಡುವಾಗ ಯಾವತ್ತನ ನೀವು ಡ್ಯಾನ್ಸ್ ಮಾಡ್ಕೊಂಡು ಅಡಿಗೆ ಮಾಡಿದಿರಾ? ಇಲ್ಲ. ಯಾರು ನೋಡಿದಿರಾ? ನಿಮ್ಮ ನೋಡಿದೀನಿ. ಇವತ್ತು ನೀವು ಇಬ್ರು ಆಡೋಣ ಅಡಿಗೆ ಮಾಡುವಾಗ. ಪಾತ್ರೆ ಎತ್ಕೊಂಡು ತೊಳೆಯೋ ಗೊತ್ತಾ? ವಾಶ್ ಮಾಡಿ, ಡ್ರೈ ಮಾಡಿ, ಪಾತ್ರೆ ವಾಶ್ ಮಾಡಿ, ಪಾತ್ರೆ ವಾಶ್ ಮಾಡಿ. ಸರಿನಾ? ನೋಡಿ ಹೀಗೆ ಗಮ ಗಮ ಅನ್ನೋದು ನೋಡಿ, ಈಗ ಎಂತ ಇರ್ಬೇಕು ಸ್ಮೆಲ್ ನೋಡಿ. ಸೀರಿಯಸ್ಲಿ ಅಡಿಗೆ ಮಾಡುವಾಗ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಡಿಗೆ ಮಾಡುವಾಗ ಖುಷಿಯಿಂದ ಬಿಂದಾಸ್ ಆಗಿ ಫ್ಯಾಮಿಲಿ ಜೊತೆಲಿ ನೋಡಿ. ಈಗ ಸ್ಟೆಪ್ ಸ್ಟೆಪ್ ಹಾಕಿ ಮಾಡೋಣ. ಸ್ಟೆಪ್ ಹಾಕಿ ಯಾವ ಸ್ಟೆಪ್ ಹಾಕಿ? ಏನೋ ಒಂದು ಬಂದಿದ್ದು ನೋಡಿ, ನಮ್ಮ ಬಂದು ಸ್ಟೆಪ್ ಒಂದು ಸ್ಟೆಪ್ ಮಾಡಿಕೊಂಡು ಈ ಥರ ಅಡುಗೆ ಮಾಡಿದ್ರೆ ಸೀರಿಯಸ್ಲಿ ಹೇಳ್ತೀನಿ, ಸಖತ್ತಾಗಿರುತ್ತೆ ಅಲ್ವಾ? ಹೌದು, ಎಷ್ಟೊಂದು ಖುಷಿ ಅಲ್ವಾ? ಹೌದು, ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಆಮೇಲೆ ಅಡುಗೆಯಿಂದ ಅಲ್ವಾ? ಎಲ್ಲಿ ಈಗ ಮನೇಲಿ ಅಡುಗೆ ಮಾಡಬೇಕಾದ್ರೆ ಅದು ಗೊತ್ತು, ಮತ್ತೆ ಎಣ್ಣೆ ಇಟ್ಬಿಟ್ಟು ಡ್ಯಾನ್ಸ್ ಮಾಡ್ಬಿಟ್ಟಿರ, ಇಟ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ತುಂಬಾ ಎಂಟರ್ಟೈನಿಂಗ್ ಆಗಿ ಈಗ ಫನ್ ಆಗಿ ಕುಕ್ ಮಾಡ್ತಾ ಇರ್ತಾರೆ. ಮಸಾಲೆ ಕುದೀತಾ ಇದೆ, ಈಗ ಮಸಾಲೆ ರುಬ್ಬಿರೋ ನೀರಿಗೆ ಈಗ ನೀರ್ನ ಹಾಕೋಣ, ಸ್ವಲ್ಪ ಹೊತ್ತು ಬಿಟ್ಟು ಮೀನ್ ಹಾಕೋಣ, ಕಾವ್ಯಶ್ರೀ ಅವ್ರಿಗೆ ತಿನ್ಸೋಣ, ಏನಂತೀರಾ? ಹ್ಞೂ ಅಂತೀವಿ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಮಂಗಳೂರು ಸ್ಟೈಲಲ್ಲಿ ನೀವು ಯಾವತ್ತೂ ತಿಂದಿಲ್ಲ ಫಿಶ್ ಕರಿ, ಇವತ್ತು ಮಂಗಳೂರು ಸ್ಟೈಲಲ್ಲಿ ಫಿಶ್ ಕರಿನೂ ನೀರ್ ದೋಸೆನೂ ತಿಂದರೆ ಕಳೆದು ಹೋಗ್ತೀರ. ಮತ್ತೆ ನೀವು ಹೇಳಬೇಕು, ತಿರುಗಿ ವರ್ತೂರ್ಗೆ ಬರಬೇಕು, ಪ್ರಭು ಅವ್ರು ಇಲ್ಲಪ್ಪ ಅವ್ರ ಕೈಯಲ್ಲಿ ಮತ್ತೆ ಅಡುಗೆ ಮಾಡ್ಸೋಣ ಅಂತ ಹೇಳ್ಬೇಕು ನೀವು. ಹೌದು ಅಲ್ವಾ? ನಾನು ನೋಡಿ ನಿಮಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ, ಯಾಕೆ ಹೇಳಿ, ಪ್ರಭು ಅವ್ರ ಕೈಯಲ್ಲಿ ಅಡುಗೆ ಮಾಡ್ಸೋಣ, ಅವರು ರೆಸಿಪಿನ ನಿಮಗೆ ಡೀಟೈಲಿಂಗ್ ಆಗಿ ತೋರಿಸೋಣ ಅಂತ. ಆಗಿನ ಕಾಲದಲ್ಲಿ ಈ ಥರ ಒಳ್ಳೆ ಕೂತು ಅಡುಗೆ ಮಾಡೋ ಹೆಂಗಸರು, ರೀ ನನ್ನ ಕೈಗೆ ಆಗಲ್ಲ ರೀ, ನನಗೆ ಗ್ಯಾಸ್ ಬೇಕು, ಇದು ನನಗೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಅಂದರು. ಇವಾಗ ಇದೇ ಒಳೆ ಊಟ ತಿನ್ನೋಕ್ಕೆ ಹುಡ್ಕೊಂಡು ಹೋಗ್ತಾರೆ, ಎಷ್ಟು ಮೈಲಿ ಏನು ಸುಮಾರು ಜಾಗ ಎಲ್ಲಿ ಒಳೆಯಲ್ಲಿ ಅಡುಗೆ ಮಾಡ್ತಾರೆ ಅಂತ ಹುಡ್ಕೊಂಡು ಹೋಗ್ತಾರೆ ನೋಡಿ, ಹೇಗೆ ಬಂದು ಹೇಗಿದೆ ಅಂದ್ಬಿಟ್ಟು. ಹೌದು, ಅದೇ ಏನು ಗೊತ್ತಾ, ಆವಾಗಿನ ಕಾಲದಲ್ಲಿ ಏನಿತ್ತು ಅದು ಮತ್ತೆ ಇವಾಗ ಟ್ರೆಂಡ್ ಆಗೋ ಥರ ಅದೇ ಒಳ್ಳೇದು ಅನ್ನೋದು ಗೊತ್ತಾಗಿದೆ. ಹೌದು, ಅಂದರೆ ಹೆಲ್ದಿ ಆಗಿ ಯಾವುದು ಯಾವ್ದು ಸಿಗುತ್ತೆ, ಯಾವ ಫುಡ್ ಹೆಲ್ದಿ ಅಂತ ಇವಾಗ ಎಲ್ರಿಗೂ ಮತ್ತೆ ರಿಯಲೈಸ್ ಆಗ್ತಾ ಇದೆ. ಸೊ ಹಂಗಾಗಿ, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿರೋರು ಅವ್ರ ಮನೇಲಿ ಒಲೆ ತಂದು ಈ ಥರ ಸೌದೆ ತಂದು ಮಾಡೋಕ್ಕಾಗಲ್ಲ. ಹೌದು, ಹಳ್ಳಿಲಿ ಬಂದಾಗ ಈ ಥರ ಮಾಡ್ಕೊಂಡು ಎಂಜಾಯ್ ಮಾಡಬೇಕಷ್ಟೇ, ಅದರಲ್ಲೇ ಖುಷಿ ಪಡಬೇಕು. ಇಲ್ಲ ಅದು ಕರೆಕ್ಟು, ಅಲ್ಲ ನೋಡಿ ಹೇಗಿದೆ ಅಂದ್ಬಿಟ್ಟು. ಹೌದು, ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡೋವಾಗ ಬೇಡಪ್ಪ ಅಣ್ಣ ಕಷ್ಟಪ್ಪ ಅಂತ ಇದ್ರು, ಇವಾಗ ಬರಿಷ್ಠ ಅವಾಗ ಏನೋ ಗ್ಯಾಸ್ ಇಟ್ಟವರು ವಿ ಐ ಪಿ. ಇವಾಗ ಒಲೆ ಒಲೆ ಅಡುಗೆ ತಿನ್ನಕ್ಕೆ ಸುಮಾರು ಗಟ್ಟಲೆ ದೂರ ಏನೋ ಅಲ್ಲಿ ಇಲ್ಲ, ಸುಮಾರು ದಿನ ಇಷ್ಟು ಜಾಗ ಅಂತಲ್ಲ, ಇಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ. ನಾವು ನೋಡಿ ಸುಮಾರು ಜಾಗ ಹೋಗಿದ್ದೀವಿ, ಅದೊಂಥರ ಏನು ಮಾಡೋಕ್ಕಾಗುತ್ತೆ ಆಗಿನ ಕಾಲದಲ್ಲಿ ಹಾಗೆ ಈಗಿನ ಕಾಲದಲ್ಲಿ ಹೀಗೆ. ಬಟ್ ನಾವು ಆದಷ್ಟು ಮನೆಯಲ್ಲಿ ಸ್ವಲ್ಪ ಒಲೆಯಲ್ಲಿ ಫ್ರೀ ಇರೋವಾಗ
ಖಂಡಿತವಾಗ್ಲಿ ಮನೆಯಲ್ಲಿ ಆದಷ್ಟು ಮನೆ ಫುಡ್ನ ಟ್ರೈ ಮಾಡಿ, ಯಾಕಂದ್ರೆ ಲೈಫ್ ಈಸ್ ವೆರಿ ಶಾರ್ಟ್, ಲೈಫ್ ತುಂಬಾ ಚಿಕ್ಕದು. ನಾವು ಸುಮ್ಮನೆ ಅದು ತಿಂದು ಆರೋಗ್ಯ ಕೆಡಿಸ್ಕೊಳಕ್ ಬದಲು ನಿಮ್ಮ ಮನೇಲಿ ನೀವು ಪ್ರಿಪೇರ್ ಮಾಡಿ, ಮನೇಲಿ ಬಿಸಿ ಬಿಸಿಯಾಗಿ ಮಾಡಿ ನೋಡಿ. ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿ ಬರುತ್ತೆ. ಒಂದ್ಸರಿ ಈ ರೆಸಿಪಿ ಮಾಡಿ ತಿಂದ್ರೆ ನಿಮ್ಮ ಯಜಮಾನರು ಬರೀ ನಿಮ್ಮಿಂದನೇ ಸುತ್ತಾರೆ. ಮೀನ್ ವಾಸನೆ ಗಮ್ ಅಂತ ಬರ್ತೈತೆ ದೇವಿ ದೇವಿ ರೀ. ಇದು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ನೋಡಿ. ಸಾಂಬಾರ್ ಈರುಳ್ಳಿ, ಈರುಳ್ಳಿ ಬಂದು ಹಂಗೆ ಸಿಗುತ್ತೆ ಬಾಯಿಗೆ, ಸೂಪರ್ ಆಗಿರುತ್ತೆ. ನಿಮಗೇನ ಈ ಥರ ಬೇಡ ಅಂದರೆ ನೀವು ಕಟ್ ಮಾಡಿ ಹಾಕೋಬೋದು, ಅದು ನಿಮ್ಮ ಇಷ್ಟ. ಅದು ಸಾಂಬಾರು ಬಂದು ಚೆನ್ನಾಗಿ ಕುದಿಬೇಕು. ಸಾಂಬಾರು ಬಂದು ಚೆನ್ನಾಗಿ ಫುಲ್ ಬಾಯ್ಲ್ ಆದಮೇಲೆ ಫಿಶ್ ಹಾಕಿ ಒಂದು 3 ನಿಮಿಷ ಬಿಟ್ಟರೆ ರೆಡಿ. ಬಿಸಿ ಬಿಸಿ ಮಂಗಳೂರು ಸ್ಟೈಲ್ ಫಿಶ್ ಸಾರು. ಮಸಾಲೆ ಇವಾಗ ಕುದಿತಾ ಇದೆ, ಮೀನು ಹಾಕೋಣವಾ? ಮೀನು ಹಾಕೋದೆ, ಮೀನು ಹಾಕೋದೆ, ಬೇಯಿಸೋದೆ. ಈಗ ಬೇಯಿಸೋದೆ ತಿನ್ನೋದೆ, ತಿನ್ಬಿಡೋಣ. ತಲೆ ಹಾಕಿ, ತಲೆನಾ? ಫಸ್ಟ್ ಯಾವತ್ತೂ ಫಿಶಲ್ಲಿ ತಲೆ ಹಾಕ್ಬೇಕು. ಯಾವಾಗಲೂ ನಂಗೆ ಫಸ್ಟು ತಲೆ ಇಷ್ಟ, ಯಾಕೆ ಹೇಳಿ? ಒಂದು ಮುಳ್ಳಿರಲ್ಲ ಅದಕ್ಕೆ. ಓಕೆ ಹಾಕೋಣ. ಇನ್ನೊಂದಿದೆ, ಇದು ಇನ್ನೊಂದು ತಲೆ. ಎರಡು ತಲೆ ಇದೆ ಸರ್, ಒಂದು ನಿಮಗೆ ಒಂದು ನನಗೆ. ಆಯಿತು, ತಿನ್ನೋಣಂತೆ. ನೀಟಾಗಿ ಬೆಂದೋಗ್ಬಿಡುತ್ತೆ ಮೀನು, ಬೇಗ ಬೇಯುತ್ತೆ. ಈ ಥರ ಕುದಿಯೋಬೇಕಾದ್ರೆ ಸಾಂಬಾರ್ಗೆ ಹಾಕ್ಬಿಟ್ರೆ ಬೆಂದೋಗ್ಬಿಡತ್ತೆ. ಆಮೇಲೆ ಒಳ್ಳೆ ಮಸಾಲೆ ಹಿಡಿಬೇಕು ನಿಜ ಅದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ನೈಟ್ ಮಾಡಿ ಬೆಳಗ್ಗೆ ತಿನ್ನಬೇಕು, ಸಖತ್ತಾಗಿರತ್ತೆ. ಈಗ ನಾವು ಒಬ್ಬಟ್ಟು ಸಾರೆಲ್ಲ ಮಾಡಿದಾಗ ಯಾವಾಗಲೂ ಅಷ್ಟೇ, ಹಿಂದಿನ ದಿನ ಮಾಡಿದ್ದಕ್ಕಿಂತ ಮಾರ್ನೆಗೆ ತುಂಬ ಟೇಸ್ಟ್ ಚೆನ್ನಾಗಿರತ್ತಲ್ವಾ? ಸೊ ಆ ಥರ ಇದೂ ಆ ಮೀನಲ್ಲಿರೋ ಫ್ಲೇವರ್ ಎಲ್ಲ ಬಿಟ್ಟಿರತ್ತೆ, ಆಗ ಸಾಂಬಾರು ಬೇರೆ ಥರನೇ ಟೇಸ್ಟ್ ಕೊಡತ್ತೆ. ಮೀನು ಸಾರು ಹೇಗೆ ಅನಿಸ್ತದೆ ನಿಮಗೆ? ನೋಡಕ್ಕೆ ಚೆನ್ನಾಗಿ ಅನಿಸ್ತಿದೆ, ತಿನ್ನೋ ಕೊಟ್ಟಮೇಲೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ತೀನಿ. ಸುಮ್ಮನೆ ಇದು ನೋಡಿ, ಟೇಸ್ಟ್ ನೋಡ್ಲಾ? ಸ್ವಲ್ಪ ಸುಟ್ರೆ ಏನಾಗಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಹಾಕ, ಉಪ್ಪು ಏನು ಹಾಕ್ಬೇಕಾ? ಏನು ಬೇಡ, ಎಲ್ಲ ಕರೆಕ್ಟ್ ಇದೆ. ಎಲ್ಲ ಕರೆಕ್ಟ್ ಆಗಿದೆಯಾ? ನೋಡೋಣ, ಇನ್ನು ಸ್ವಲ್ಪ ಹೊತ್ತು ಬಿಸಿ ಬಿಸಿ ಅನ್ನ ಬರುತ್ತೆ, ಇನ್ನು ನೀರು ದೋಸೆ ಬರುತ್ತೆ, ಬಾಳೆ ಎಲೆಯಲ್ಲಿ ಹಾಕೋದೆ, ಕುತ್ಕೊಳ್ಳೋದೆ, ಬಾರಿಸೋದೆ ಅಷ್ಟೇ. ನೀವು ನೋಡ್ಕೊಂಡು ಮಾಡ್ಕೊಂಡು ನೀವು ನೋಡಿ, ನಿಮ್ಮ ಮನೆ ನೀವು ತಿಂದು ನೀವು ಮಜಾ ಮಾಡಿ. ರೆಸಿಪಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ. ಆಲ್ಮೋಸ್ಟ್ ಆಗ್ಬಿಟ್ಟಿದೆ, ರೆಡಿ ಆಯ್ತು. ಮೀನ್ ಸಾರು, ಮೀನ್ ಸಾರು ಗಮ ಗಮ ಅಂತ ಸ್ಮೆಲ್ ಬರ್ತಾ ಇದೆ, ಕುದಿತಾ ಇದೆ. ಈಗ ಫೈನಲ್ ಟಚ್, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಅಷ್ಟೇ ಪರಿಮಳ ಟೇಸ್ಟ್ ಹಾಕಿ ನೋಡಿ. ಈ ತರ ಇವಾಗ ಫಿಶ್ ಕರಿ ಆಗಿದೆ. ಹೌದು, ವೇಟ್ ಮಾಡ್ತಾ ಇದೀನಿ ತಿನ್ನಕ್ಕೆ. ಓಕೆ, ಅದ್ರ ಜೊತೆ ತಿನ್ನೋದೇನು? ನೀರ್ದೋಸೆ. ನೀರ್ದೋಸೆ? ಹೌದು. ನೀವು ಇವಾಗ ನೀರ್ದೋಸೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ, ಬಟ್ ಮ್ಯಾಂಗ್ಳೂರ್ ಸ್ಟೈಲ್ ಬೇರೆ, ನಮ್ ಕಡೆ ಮಾಡೋದ್ ಬೇರೆ. ಸೊ ನೀವ್ ಹೇಳಿ ಇವಾಗ ಯಾವ ಸ್ಟೈಲ್ ಮಾಡ್ತಿದ್ರ? 2 ಕಪ್ ಅಕ್ಕಿ, ಅದನ್ನ ಒಂದು 4 ಕವರ್ ನೀರಲ್ಲಿ ನೆನೆಸಿಟ್ಕೋಬೇಕು. 2 ಕಪ್ ಸೇನಾ, 2 ಕಪ್ ಅಕ್ಕಿಗೆ 1 ಕಪ್ ಕೊಬ್ಬರಿ ತುರಿ. ಕೊಬ್ಬರಿ ತುರಿ 1 ಕಪ್, 2 ಕಪ್ ಅಕ್ಕಿಗೆ 1 ಕಪ್ ಕೊಬ್ಬರಿ ತುರಿ. ಅದನ್ನ ರುಬ್ಕೊಳ್ಳಿ, ರುಬ್ಕೊಂಡು ನೀರು ಬಂದು ಜಾಸ್ತಿ ನೀರ್ಬಾರ್ದು, ಕಮ್ಮಿ ನೀರ್ಬಾರ್ದು. ಆ ಲೆಕ್ಕದಲ್ಲಿ ದೋಸೆ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೆಳುವಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ರೆಡಿ ಆಯಿತು ದೋಸೆ. ನೀರ್ ದೋಸೆ, ಎಸ್. ಅದೇ ಸ್ವಲ್ಪ ಕಾಯಿ ಅಕ್ಕಿ, ಇದನ್ನ 4 ಅವರ್ ನೆನೆಸಿರೋ ಅಕ್ಕಿಗೆ ಕಾಯಿ ಹಾಕಿ ರುಬ್ಕೋಬೇಕು. 4 ಅವರ್ ನೀರು ನೆನೆಸಿಟ್ಟು 2 ಕಪ್ ಅಕ್ಕಿಗೆ 1 ಕಪ್ ಕೊಬ್ಬರಿ ತುರಿ, ಕಾಯಿ ತುರಿ ಅಷ್ಟು ಹಾಕಿ ರುಬ್ಕೊಳ್ಳಿ. ರುಬ್ಬಿದಾದ ಮೇಲೆ ನೀರು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಇಟ್ಟಿಗೂ ಇರಬಾರ್ದು, ಇಡ್ಲಿಗೂ ಇರಬಾರ್ದು, ಅನ್ನು ಸ್ವಲ್ಪ ನೀರು ಜಾಸ್ತಿ ಆಗಿರಲಿ. ಆಮೇಲೆ ಬಿಸಿ ಬಿಸಿ ಕಾಯಿ ತವಮಲ್ಲಿ ಬಿಡ್ತಾ ಇರಿ, ಬಿಸಿ ಬಿಸಿ ಮಾಡಿ ಕೊಡ್ತಾ ಇರಿ, ಅವ್ರು ತಿಂತಾ ಇರ್ತಾರೆ, ನಾವು ನೋಡಿ ಮಜಾ ಪಡ್ತಾ ಇರೋಣ. ನನ್ನ ಮುಂದೆ
ನೀರು ದೋಸೆ, ಫಿಶ್ ಕರಿ, ರಸಂ, ರೈಸ್, ಸೌತೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇವಾಗ ಬೇಗ ಬೇಗ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಇಷ್ಟು ಮುಂದೆ ಇಟ್ಕೊಂಡು ನಿಜವಾಗ್ಲೂ ನಂಗಂತೂ ಕಾಯಕ್ಕಾಗಲ್ಲ ಸರ್. ತಿನ್ಲ ಶುರು ಮಾಡಿ. ಓಕೆ, ಶುರು ಮಾಡಿ. ಹೇಗೆ ಅಂತ ಹೇಳಿ. ನೀರು ದೋಸೆನ ಟ್ರೈ ಮಾಡ್ಬಿಡೋಣ ಫಸ್ಟು. ಫಸ್ಟ್ ನೀರು ದೋಸೆ, ಫಿಶ್ ಕರಿ. ಫಿಶ್ ಕರಿ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆಯಾ? ಟ್ರೈ ಮಾಡಿ, ನೀವ್ ಹೇಳ್ಬೇಕು ಮೇಡಮ್. ತುಂಬಾ ಚೆನ್ನಾಗಿದೆ. ಹೆಂಗ್ ಹೇಳೋದು, ನಿಜ ಮ್ಯಾಂಗ್ಳೂರ್ ಸ್ಟೈಲ್ ಅಂತ ಏನು ಹೇಳಿದ್ರು ಅಲ್ವಾ, ಹಾಗೆ ಇದೆ. ಸೊ ನಾನು ಮಂಗಳೂರು ಹೋದಾಗ ತಿಂತಿದ್ನಲ್ಲ, ಅದೇ ರುಚಿ ಇದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ಈಗ ಪೀಸ್ ತಿನ್ಬಿಡೋಣ. ಪೀಸ್ ತಿನ್ನಿ. ನಿಮ್ಗೆ ತಲೆ ಇಷ್ಟ ಅಲ್ವಾ? ಅವ್ ನೋಡಿ, ತಲೆ ಬಂದಿದೆ ಅದಕ್ಕೆ. ನೋಡಿ, ಯಾಕೆ ಇಷ್ಟ ಹೇಳಿ. ಈಸಿಯಾಗಿ ತಿನ್ಬೋದು ಅದನ್ನ ಅಂತ. ಚೆನ್ನಾಗಿ ಮಸಾಲೆ ಹಿಡ್ದಿದೆ ಅಲ್ಲ, ಚೆನ್ನಾಗಿ ಬೆಂದಿದೆ. ತಗೊಳ್ಳಿ ಪೀಸ್, ಇದು ಚೆನ್ನಾಗಿ ಮಸಾಲೆ ಹಿಡ್ದಿದೆ. ಎತ್ಕೊಳ್ಳಿ ಪೀಸ್, ಇದು ನೋಡಿ ಬರುತ್ತೆ. ಇದರಲ್ಲಿ ಒಂದೇ ಒಂದು ಮುಳ್ಳು ಮಾತ್ರ ಬರುತ್ತೆ ಅಷ್ಟೇ. ಹೌದಾ? ಜಾಸ್ತಿ ಮುಳ್ಳು ಬರಲ್ಲ. ಓ ನೈಸ್. ಇದರಲ್ಲಿ ಒಂದೇ ಒಂದು ಮುಳ್ಳು ಬಾರ್ ಬರುತ್ತೆ. ಚೆನ್ನಾಗ. ಹ್ಞೂ, ಹೌದು, ಒಂದೇ ಮುಳ್ಳಿದೆ. ನಮ್ಮ ಭಯಾಗಿ ಆಫೀಸ್ ತೊಗೊಂಡಿದ್ದೆ, ನಂಗೆ ಸ್ವಲ್ಪ ಮೀನು ತಿನ್ನೋಕೆ ಬರಲ್ಲ. ಇಲ್ಲ, ಈ ಪೀಸಲ್ಲಿ ಬಂದು ಸೆಂಟ್ರಲ್ ಒಂದು ಮುಳ್ಳು ಮಾತ್ರ ಬರುತ್ತೆ. ಹೌದಾ? ಜಾಸ್ತಿ ಎಲ್ಲ ಬರಲ್ಲ. ತುಂಬ ಚೆನ್ನಾಗ. ರೈಸ್ ಮಿಕ್ಸ್ ಮಾಡಿ, ರೈಸ್ ತಿನ್ನೋಡಿ ರೈಸ್ಗೆ. ಮೇಡಮ್ ಈಗ ಅನ್ನಿ ಮೇಡಮ್ ಅವರೇ, ಈಗ ಎತ್ಕೋಬೇಕು, ಈಗ ಮಿಕ್ಸ್ ಮಾಡ್ಕೊತ ಇರಬೇಕು, ಈಗ ಎತ್ಕೊತ ಇರಬೇಕು. ಹಿಂಗೆ ಬಾರಿಸ್ತಾರ್ಬೇಕಷ್ಟೇ ಅಲ್ವಾ? ಆಮೇಲೆ ಏನು ಗೊತ್ತಾಯ್ತಾರ, ರಸಮ್ ಇಟ್ಕೊಂಡಿರಬೇಕು ಅವಾಗ ಅವಾಗ ಮಧ್ಯದಲ್ಲಿ ಈ ಥರ ಕುಡಿಬೇಕು. ರಸಮ್ ಇಟ್ಕೋಬೇಕು. ಇಲ್ಲಿ ಫಿಶ್ ಸಾರೆಲ್ಲ ಮುಗಿದ್ಮೇಲೆ ಫೈನಲ್ ಟೈಮ್ ರಸಮ್ ಕುಡ್ಕೋಬೇಕು, ಜೀರ್ಣ ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ, ರಸಮು ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಷ್ಟೊಂದು ಒಳ್ಳೆ ಅಡುಗೆನ ಮಾಡಿಕೊಟ್ಟಿದ್ರ, ಅಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ರ, ಅಲ್ಲಿಂದ ಕರೆಸಿ ನಂಗಂತೂ ಬಂದಿದ್ದಕ್ಕೂ ಖುಷಿ ಆಯಿತು. ಅದೇನಲ್ಲ, ಪ್ರೀತಿಯಿಂದ ಬಿಸಿ ಬಿಸಿಯಾಗಿ ಮಾಡಿ ಖುಷಿ ಖುಷಿಯಾಗಿ ಕೊಟ್ಟರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರ್ ಆಗುತ್ತೆ. 100% ಗ್ಯಾರಂಟಿ ಅಲ್ಲ ಅದು? ಗ್ಯಾರಂಟಿ. ಥ್ಯಾಂಕ್ ಯು, ಲವ್ ಯು ಆಲ್. ಆ್ಯಂಡ್ ಹೇಗಿತ್ತು ರೆಸಿಪಿ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.